ನೋಡಿ ಇವತ್ತಿನ ಕಾರ್ಯಕ್ರಮದಲ್ಲೇ ಗಮನಿಸಿ ನೀವು ತಹಸೀಲ್ದಾರ್ ಅವರು ನನಗೆ ಏನ್ ಹೇಳಿದ್ರು ಅಂದ್ರೆ ನೋಡಿ ಇಷ್ಟು ಜನ ಬಂದು ಇಷ್ಟು ಇಂಡಿಸಿಪ್ಲಿನ್ ಕ್ರಿಯೇಟ್ ಮಾಡಿದ್ರೆ ಅವ್ರು ತಾಲೂಕ್ ಆಫೀಸ್ ಹೇಳಿದಿಷ್ಟೇ ಸರ್ 10 ಗಂಟೆಗೆ ಬರ್ತಾರೆ ಜಿನೈನ್ ಆಗಿರೋರು ಒಂದು 10% ಇದ್ರೆ ಮಿಕ್ಕದವರೆಲ್ಲ ಕೆಲಸ ಮಾಡಕ್ ಬಿಡಲ್ಲ ಗಲಾಟೆ ಸೊ ಈ ಕಾರಣಕ್ಕೆ ನಾವು 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದೀವಿ ಇಲ್ಲ ಅಂದ್ರೆ ನಾವು ಕೆಲಸಗಳು ಮಾಡಕ್ಕೆ ಆಗಲ್ಲ ಅಂತ ನೋಡಿ ಈಗ ಇಷ್ಟು ಜನ ಬಂದು ಪ್ರತಿ ಕಚೇರಿಯಲ್ಲೂ ಹೋಗಿ ಅವರು ತೊಂದರೆ ಕೊಟ್ರೆ ಪಾಪ ಅವರು ಏನು ಕೆಲಸ ಮಾಡ್ತಾರೆ ಈಗ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಾಗ ಯಾಕೆ ತೀರ್ಮಾನ ತಗೊಂಡ್ರು ಅಂತ ಯೋಚನೆ ಮಾಡಬೇಕಲ್ಲ ಪಾಪ ಹೋಗಿ ಅಧಿಕಾರಿಗಳಿಗೆ ಪದೇ ಪದೇ ಅದರಲ್ಲಿ 10% ಜನ ಏನಿದ್ರೆ ಮಿಕ್ಕದವರೆಲ್ಲ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ಬ್ರೋಕರ್ಗಳದೇ ಹಾವಳಿ ಜಾಸ್ತಿ ಆಗಿದೆ ತಾಲೂಕು ಆಫೀಸಲ್ಲಿ ಬ್ರೋಕರ್ಸ್ದೇ ಡಿಸ್ಟರ್ಬೆನ್ಸ್ ಜಾಸ್ತಿ ಸೊ ಇಲ್ಲಿ ನನ್ನ ಕಾರ್ಯಕರ್ತರಿಗಿಂತ ಬೇರೆ ಪಕ್ಷದ ಕಾರ್ಯಕರ್ತರೇ ಹೆಚ್ಚಿವತ್ತು ಇದರಲ್ಲಿ 10 ಜನ ಇದ್ರೆ 50 ಜನ ಬೇರೆಯವರು ಅವರೆಲ್ಲ ಬೇರೆ ಬೇರೆ ಪಾರ್ಟಿಯಲ್ಲಿ ಗುರುಚಿಕೊಂಡು ಸೊ ನಾನು ಹೇಳೋದು ಇಷ್ಟೇ ಇದು ಬದಲಾವಣೆಯ ಸಮಯ ಜನರಲ್ಲೂ ಡಿಸಿಪ್ಲಿನ್ ತರಬೇಕು ನಾವು ತಾಲೂಕು ಕಚೇರಿಗೆ ಬಂದು ಅವ್ರು ಇಷ್ಟಪಟ್ಟಂಗೆ ಆಡಿಬಿಟ್ರೆ ಅಧಿಕಾರಿಗಳ ಗೌರವ ಏನಾಗಬೇಕು ಈಗ ನೀವೇನಂತೀರಾ ತಾಲೂಕು ಆಫೀಸಲ್ಲಿ ಕೆಲಸ ಆಗಲ್ಲ ಅಂತೀರಾ ಬೆಳಗ್ಗೆ ಬಂದು ಜನ ಈ ಪ್ರಕಾರ ತಾಲೂಕು ಆಫೀಸಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಹೆಂಗೆ ಮಾಡ್ತಾರೆ ಅಧಿಕಾರಿಗಳು ನೀವು ಥಿಂಕ್ ಮಾಡಿ ನನಗಿದೇ ನಾನು ಎಲ್ಲರೂ ತಾಲೂಕು ಆಫೀಸರ್ ಕೂರಿಸ್ಕೊಂಡಾಗ ಸರ್ ನಾವು ನಾಳೆನೇ 10 ಗಂಟೆಗೆ ಅಲೋ ಮಾಡಕ್ಕೆ ರೆಡಿ ಆದರೆ ಜನ ನಮ್ಮನ್ನು ತುಂಬ ಜನ ದಲ್ಲಾಳಿಗಳು ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಟಾರ್ಗೆಟ್ ಹಾಕ್ಕೊಂಡು ನಾವು ಕೆಲಸ ಮಾಡೋಕ್ಕಾಗ್ತಿಲ್ಲ 5-5 ನಿಮಿಷಕ್ಕೂ ಬಂದು ಅದೇನಾಯಿತು ಈ ಫೈಲ್ ಏನಾಯಿತು ಅಂತ ಕೇಳ್ತಿದ್ದಾರೆ ಸೊ ಇದರಲ್ಲಿ ಜಿನೈನ್ ಇರೋರಿಗಿಂತ ಮೀಡಿಯೇಟರ್ಗಳೇ ಜಾಸ್ತಿ ಇದ್ದಾರೆ ಅಂತ ಸೊ ಈಗ ನಮ್ಮ ಮುಂದೆ ಇರೋ ಸವಾಲು ಈ ದಲ್ಲಾಳಿಗಳನ್ನ ಮೀಡಿಯೇಟರ್ಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಒಂದು ಕಾಮನ್ ಮ್ಯಾನ್ಗೆ ಹೆಂಗೆ ಆಕ್ಸೆಸ್ ಆಗ್ಬೇಕು ಆಡಳಿತ ಇದು ಮುಖ್ಯ ಆಗ್ಬೇಕು ಸೊ ಇಲ್ಲಿ ತಾಲೂಕು ಆಫೀಸಲ್ಲಿ ತುಂಬ ಡಿಸಿಪ್ಲಿನ್ ತರಬೇಕಾಗಿದೆ ನೋಡಿ ಈ ಪ್ರಕಾರ ಜನ ಅವ್ರು ಇಷ್ಟ ಬಂದಾಗ ಭಾಳಷ್ಟು ಜನ ಡಿಸಿಪ್ಲಿನ್ ಇಲ್ಲ ಈಗ ನೀವು ಒಂದು ಅಧಿಕಾರಿ ಹತ್ರ ಕುತ್ಕೊಂಡು 50 ಜನ ಬಂದು ಬೈಕ್ ಬಂದಿದ್ದು ಮಾತಾಡಿದ್ರೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಸರ್ ಹೆಂಗೆ ಮಾಡ್ತಾರೆ ನಾವೇನೋ ನೀವು ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತ ನಾವು ಬೈತೀವಿ ಅವ್ರು ನೋಡಿದ್ರೆ ನಮ್ಮನ್ನ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಅಂತ ಅವ್ರು ಅಂತಾರೆ ಸೊ ಈಗ ಚಿಕ್ಕಬಳ್ಳಾಪುರದಲ್ಲಿ ಇದೊಂದು ದೊಡ್ಡ ಚಾಲೆಂಜ್ ನಮಗೆ ಈಗ ಅವರು ಅಧಿಕಾರಿಗಳೆಲ್ಲ ನಿನ್ನೆ ಮಾತಾಡಿದಾಗ ನಾವು 10 ಗಂಟೆಗೆ ಅಲೋ ಮಾಡ್ತೀವಿ ಬಟ್ ನೀವು ಕೊಟ್ಟಿರೋ ಟಾರ್ಗೆಟ್ನ ನಾವು ಇನ್ ಟೈಮ್ಗೆ ಮುಗಿಸೋಕ್ಕಾಗಲ್ಲ ಯಾಕೆಂದರೆ ದಿನಕ್ಕೊಂದು 100 ಜನ ಬಂದು ನಮ್ದು ಏನಾಯಿತು ಫೈಲ್ ಏನಾಯಿತು ಅಂತ ಕೇಳ್ತಾನೆ ಇರ್ತಾರೆ ಸರ್ ನಮ್ಮನ್ನು ಕೆಲಸ ಮಾಡಕ್ಕೆ ಬಿಡಲ್ಲ ಅಂತ ಈಗ ಇದು ಸಂದಿಗ್ಧದ ಸ್ಥಿತಿ ಇದನ್ನು ಯಾವ ಥರ ರೆಕ್ಟಿಫೈ ಮಾಡ್ಬೋದು ಯಾವ ಥರ ಮಾಡ್ಬೋದು